ಚರಂಡಿ ನೀರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಒಳಗೆ ಬರುತ್ತಿದ್ದು ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇದು ಎಲ್ಲಿ ಅಂತೀರಾ? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಲ್ಪತರುನಾಡು ತಿಪಟೂರಿನ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಚರಂಡಿ ನೀರು ಒಳಗೆ ಬರುತ್ತಿದ್ದು ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಸ್ಥಿತಿ ಎದುರಾಗಿದೆ. ಎರಡು ಮೂರು ದಿನಗಳಿಂದ ಚರಂಡಿ ನೀರು ಬಸ್ ನಿಲ್ದಾಣದ ಒಳಗೆ ಬರುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನನಾಯಕರಾಗಲಿ ಯಾರೂ ಕೂಡ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಪ್ರಯಾಣಿಕರು ಹೇಳುತ್ತಿದ್ದಾರೆ. ತಿಪಟೂರ್ ಬಸ್ ಸ್ಟ್ಯಾಂಡ್ನಲ್ಲಿ ಚರಂಡಿ ನೀರು ಬಸ್ ಸ್ಟ್ಯಾಂಡ್ ಒಳಗೆ ಬರ್ತಾ ಇದೆ. ಅಧಿಕಾರಿಗಳಿಗೆ ಹೇಳಿದ್ರು ಯಾರೋ ಕಿವಿಗೆ ಹಾಕೋಂತಿಲ್ಲ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ನೋಡಿ ಸರಿ ಮಾಡಬೇಕು ಅಂತ ಬೇಡ್ಕೊಂತಾರೆ. ತಿಪಟೂರು ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಬರುವ ಸಾರ್ವಜನಿಕರು ಮತ್ತು ಪ್ರಯಾಣಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದ್ದು ಗಮನ ಹರಿಸದೇ ಇರುವ ಜನನಾಯಕರಿಗೆ ಜನ ಇಡಿ ಹಿಡಿ ಶಾಪ ಹಾಕುತ್ತಿದ್ದಾರೆ. ನೋಡಿ, ಇಲ್ಲಿ ಚರಂಡಿದು ಇದು ಬಸ್ ಸ್ಟ್ಯಾಂಡ್ ಒಳಗಡೆ ಯಾವುದು ಸರಿಯಾದ ಇದಿಲ್ಲ. ಚರಂಡಿ ನೀರು ಹೋಗ್ತಾ ಇದೆಯಾ, ಅದನ್ನ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ದೊಡ್ಡವರು ಯಾರು ಅದಕ್ಕೆ ಇದಿಲ್ಲ. ಬಸ್ನಲ್ಲಿರೋ ಬಸ್ ಸ್ಟ್ಯಾಂಡ್ ಯಾರಿಗೂ ಅದಕ್ಕೆ KSRTC ಮುಖಂಡರಿಗೆ ಯಾರಿಗೂ ಯಾರಿಗೂ ಅದು ಇದನ್ನು ಸರಿ ಮಾಡಿಸ್ಬೇಕು ಅಂತ ಇದಿಲ್ಲ. ಭಾರಿ ಭಾರಿ ವರ್ಷಾನುಗಟ್ಟಲೆಯಿಂದ ಹಿಂಗೆ ಇದೆ. ಅದ್ರ ಬಗ್ಗೆ ಯಾರೂ ಕೇರ್ಫುಲ್ ತೊಗೊಳ್ತಾ ಇಲ್ಲ. ದಯವಿಟ್ಟು ಇದನ್ನು ನೀವು ತೊಗೊಂಡು ನೀವು ಅದನ್ನೇನು ಇದು ಬಗೆಹರಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಕೆರೆಗೆ ಬರುವ ಹೆಚ್ಚುವರಿ ನೀರನ್ನು ನಗರದಿಂದ ಹೊರಹಾಕಲು ಚರಂಡಿ ಕಾಮಗಾರಿಯು ನಡೆಯುತ್ತಿದ್ದು ಈಗ ಬರುತ್ತಿರುವ ಚರಂಡಿ ನೀರು ಹೊರಹೋಗಲು ಜಾಗವಿಲ್ಲದೆ KSRTC ಬಸ್ ನಿಲ್ದಾಣದೊಳಗೆ ನುಗ್ಗುತ್ತಿದೆ. ಸಂಬಂಧಪಟ್ಟವರು ಈ ಕೂಡಲೇ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಸಾರ್ವಜನಿಕರು ವಿನಂತಿಸಿದ್ದಾರೆ. ಸೋಮಶೇಖರ್, ಪ್ರಗತಿ ಟಿವಿ, ತಿಪಟೂರು.